ನಮಸ್ಕಾರ ಮಿತ್ರರೇ, ನವರಾತ್ರಿಯ ಸಪ್ತಮಿ ದಿನದ ಅವತಾರದ ಬಗ್ಗೆ ನಾವು ಇವತ್ತು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ನವರಾತ್ರಿಯ ಸಪ್ತಮಿ ದಿನ ಪೂಜಿಸುವ ದುರ್ಗಾಮಾತೆಯ ಅವತಾರವೇ ಕಾಲರಾತ್ರಿ. ನೋಡಲು ಭಯಂಕರವಾಗಿದ್ದರೂ ಭಕ್ತರ ಪಾಲಿಗೆ ಈಕೆ ಶುಭಂಕರಿ. ಜಗದಲ್ಲಿನ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವವಳಾಗಿದ್ದಾಳೆ ದುರ್ಗಾಮಾತೆಯ ಈ ಕಾಲರಾತ್ರಿ. ಭಯಂಕರ ರೂಪವು ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತಲೆಯ ಮೇಲೆ ವಿರಾಜಮಾನಳಾಗಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವವಳು ದೇವಿ ಕಾಲರಾತ್ರಿ. ದೇವಿಯ ರೂಪಗಳಲ್ಲಿಯೇ ಬಹಳ ಭೀಭಸವಾದಂಥ ರೂಪ ಇವಳದ್ದಾಗಿದೆ. ಈ ಕಾಲರಾತ್ರಿಯ ಅಸುರರ ಪಾಲಿಗೆ ದುಸ್ಸಪ್ನ, ಆದರೆ ತನ್ನನ್ನು ಪೂಜಿಸುವ ಭಕ್ತರ ಪಾಲಿಗೆ ಮಾತ್ರ ಮಾತೃಸ್ವರೂಪಿಣಿಯಾದ ಪಾರ್ವತಿಯಾಗಿರುವಳು. ಇನ್ನು ಕಾಲರಾತ್ರಿಯ ರೂಪವನ್ನು ವರ್ಣಿಸುವುದಾದರೆ ಹೆಸರೇ ಹೇಳುವಂತೆ ತಾಯಿಯು ಕಾರ್ಗತ್ತಲು ಮತ್ತು ಸಮಯದ ರೂಪವಾಗಿದ್ದಾಳೆ. ಬ್ರಹ್ಮಾಂಡದಂತೆ ದುಂಡಗಿರುವ ತ್ರಿನೇತ್ರೆಯ ಕಣ್ಣುಗಳಿಂದ ಕಾಂತಿಯು ಹೊರಹೊಮ್ಮುತ್ತದೆ. ಬಲಗಡೆಯ ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಗಳು ಇದ್ದರೆ ಎಡಗೈಗಳಲ್ಲಿ ಮುಳ್ಳುಗಳಿಂದ ಆವೃತವಾದ ಆಯುಧ ಮತ್ತು ಖಡ್ಗವಿದೆ. ಈಕೆಯ ವಾಹನ ಗಾರ್ಧವ. ರಕ್ತಬೀಜಾಸುರನನ್ನು ವಧಿಸಲು ದುರ್ಗಾಮಾತೆಯು ಇದೇ ಅವತಾರವನ್ನು ತಾಳಿದಳು. ರಕ್ತಬೀಜನ ಮಡುಹಿ ಒಂದು ರಕ್ತದ ಅಣಿಯು ಕೂಡ ಭೂಮಿಯನ್ನು ಸೋಕದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಕಾಲರಾತ್ರಿ. ಕಡೆಗೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ. ಈಕೆಯನ್ನು ಆರಾಧಿಸುವ ಮನಸ್ಸು ಶ್ರೀ ಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ. ಕಾಲರಾತ್ರಿಯ ಪ್ರಾಮುಖ್ಯತೆಯನ್ನು ಹೇಳುವುದಾದರೆ ಈಕೆಯು ಶನಿಗ್ರಹದ ಅಧಿದೇವತೆಯಾಗಿದ್ದಾಳೆ. ಜನರು ಮಾಡಿರುವಂತಹ ಕೆಡುಕು ಹಾಗೂ ಒಳಿತನ್ನು ನೋಡಿಕೊಂಡು ವರವನ್ನು ನೀಡುತ್ತಾಳೆ ಕಾಲರಾತ್ರಿ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವವಳು ಕಾಲರಾತ್ರಿ ಆಗಿದ್ದಾಳೆ. ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸಿದವಳು ಕಾಲರಾತ್ರಿಯೇ ಆಗಿದ್ದಾಳೆ. ಇವಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ಶನಿಯಿಂದ ಆಗುವ ತೊಂದರೆಗಳು ದೂರವಾಗಿ ಹಾಗೂ ಸಡೇ ಸಾತಿ ಶನಿಯ ಪೀಡೆಯನ್ನು ಕೂಡ ತಗ್ಗಿಸಬಹುದು. ದಾನವರು, ರಾಕ್ಷಸರು, ಭೂತ ಪ್ರೇತಗಳು ಮುಂತಾದವುಗಳು ಇವಳ ಸ್ಮರಣೆಯಿಂದ ಭಯಭೀತರಾಗಿ ಓಡಿ ಹೋಗುತ್ತಾರೆ. ಕಾಲರಾತ್ರಿಯ ಉಪಾಸಕರಿಗೆ ಅಗ್ನಿಭಯ, ಶತ್ರುಭಯ, ಜಲಭಯ ಮತ್ತು ರಾತ್ರಿಭಯ ಎಂದೂ ಕೂಡ ಕಾಡುವುದಿಲ್ಲ. ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬುದರ ಸೂಚಕವಾಗಿದೆ. ಹಾಗಾಗಿ ಇದನ್ನು ಮೀರಿ ನಿಲ್ಲಬೇಕಾದರೆ ಕಾಲರಾತ್ರಿಯ ಉಪಾಸನೆ ಎನ್ನುವುದು ಅತಿ ಮುಖ್ಯ. ಹಾಗಾಗಿ ಮೊದಲಾಗಿ ಕೇಸರಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಗಣಪತಿಯನ್ನು ಸ್ತುತಿಗೈಯುತ್ತಾ ಕಾಲರಾತ್ರಿಯ ಪೂರ್ಣ ಅನುಗ್ರಹ ಆಗಬೇಕಾದರೆ ಸರಿಯಾದ ವಿಧಿವಿಧಾನದಿಂದ ದೇವಿಯನ್ನು ಅರ್ಚಿಸಬೇಕು, ಪೂಜಿಸಬೇಕು. ಕಾಲರಾತ್ರಿಗೆ ಅರ್ಪಿಸಲು ಅತ್ಯುತ್ತಮವಾಗಿರುವ ಹೂವೆಂದರೆ ರಾತ್ರಿ ಅರಳುವ ಮಲ್ಲಿಗೆ ಹೂ. ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ನವರಾತ್ರಿ ಏಳನೇ ದಿನದಲ್ಲಿ ಕಾಲರಾತ್ರಿಗೆ ಪೂಜೆ ಸಲ್ಲಿಸುವ ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ದೇವಿಯ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಕೊಟ್ಟಿರುವ ಆ ಕಾಲರಾತ್ರಿಯ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಅನ್ನದಿಂದ ಮಾಡಿದ ನೈವೇದ್ಯವನ್ನು ದೇವಿಗೆ ಸಮರ್ಪಿಸಿ ಷೋಡಶ ಉಪಚಾರಗಳನ್ನು ಮಾಡಿ ಆರತಿಯೊಂದಿಗೆ ಕಾಲರಾತ್ರಿಯ ಪೂಜೆಯನ್ನು ಸಮಾಪ್ತಿಗೊಳಿಸುವುದು. ಹೀಗೆ ಕಾಲರಾತ್ರಿಯ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಎನ್ನುತ್ತಾ ಈ ವಿಡಿಯೋದ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳಿನ ದೇವಿಯ 8ನೇ ಅವತಾರದ ವಿಡಿಯೋ ವಿಶೇಷತೆಗಳೊಂದಿಗೆ ಮುಂದೆ ಭೇಟಿಯಾಗೋಣ. ಶುಭಂ ಮಸ್ತು. ಜೈ ಕರ್ನಾಟಕ, ಜೈ ಭಾರತ.